ನಮಸ್ಕಾರ, ಎಡಿಜಿಟಲ್ ವಾರ್ತೆಗೆ ಸ್ವಾಗತ. ವಾರ್ತೆಗಳ ವಿವರ. ಮಾಜಿ ಸಚಿವ ಜನಾರ್ದನ ರೆಡ್ಡಿ ಬಂಧನಕ್ಕೆ ಯಾವುದೇ ರಾಜಕೀಯ ಒತ್ತಡ ಹೇರಿಲ್ಲವೆಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಸ್ಪಷ್ಟಪಡಿಸಿದರು. ಮಾಜಿ ಸಚಿವ ಹಾಗೂ ಬಿಜೆಪಿ ಮುಖಂಡ ಗಾಲಿ ಜನಾರ್ದನ ರೆಡ್ಡಿ ಬಂಧನಕ್ಕೆ ಯಾವುದೇ ರಾಜಕೀಯ ಒತ್ತಡ ಹೇರಿಲ್ಲವೆಂದು ರಾಜ್ಯದ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಸ್ಪಷ್ಟಪಡಿಸಿದರು. ತುಮಕೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಪರಮೇಶ್ವರ್, ಆಂಬಿಡೆಂಟ್ ಪ್ರಕರಣದಲ್ಲಿ ಸಿಕ್ಕಿಕೊಂಡು ಜೈಲು ಪಾಲಾದ ಜನಾರ್ದನ ರೆಡ್ಡಿರವರಿಗೆ ಯಾವುದೇ ರಾಜಕೀಯ ಹಸ್ತಪಕ್ಷ ಮಾಡಿಲ್ಲವೆಂದು ಹೇಳಿದರು. ಟಿಪ್ಪು ಸುಲ್ತಾನ್ ಜಯಂತಿ ಆಚರಣೆ ಬಗ್ಗೆ ಪರ ವಿರೋಧ ಟೀಕೆಗಳು ಸಾಮಾನ್ಯ, ಆದರೆ ಪ್ರಚೋದನಕಾರಿ ಹೇಳಿಕೆ ನೀಡಿದವರ ವಿರುದ್ದ ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ಳಲು ಸೂಚಿಸಿರುವುದಾಗಿ ಪರಮೇಶ್ವರ್ ಹೇಳಿದರು. ಟಿಪ್ಪು ಜಯಂತಿ ಕಾರ್ಯಕ್ರಮಕ್ಕೆ ಸಕಾಲದಲ್ಲಿ ವಿದೇಶದಿಂದ ಬರಲು ಸಾಧ್ಯವಾಗಲಿಲ್ಲ, ಉದ್ದೇಶಪೂರ್ವಕವಾಗಿ ಗೈರು ಆಗಲಿಲ್ಲವೆಂದು ತಿಳಿಸಿದರು. ನಿಗಮ ಮಂಡಳಿ ಅಧ್ಯಕ್ಷರ ನೇಮಕ ಹಾಗೂ ಸದಸ್ಯರಲ್ಲಿಯೇ ಸಚಿವ ಸಂಪುಟ ವಿಸ್ತರಣೆ ಆಗಲಿದೆ ಎಂದು ಪರಮೇಶ್ವರ್ ಭವಿಷ್ಯ ನುಡಿದರು. ತುಮಕೂರು ಜಿಲ್ಲೆಯಲ್ಲಿ ಬರ ಪರಿಸ್ಥಿತಿಯನ್ನು ನಿಭಾಯಿಸಲು ಸರ್ಕಾರದಿಂದ ಜಿಲ್ಲಾಡಳಿತಕ್ಕೆ 7 ಕೋಟಿ ಹಣ ಬಿಡುಗಡೆ ಮಾಡಲಾಗಿದೆ ಎಂದು ಪತ್ರಕರ್ತರ ಪ್ರಶ್ನೆಗೆ ಉತ್ತರಿಸುತ್ತಿದ್ದರು. ಬರ ಪರಿಸ್ಥಿತಿ ನಿಭಾಯಿಸಲು ಹಣವಿಲ್ಲವೆಂದು ಅಧಿಕಾರಿಗಳು ಹೇಳಲಿ, ಆನಂತರ ಅಧಿಕಾರಿಗಳಿಗೆ ತಕ್ಕ ಶಾಸ್ತಿ ಮಾಡುವುದಾಗಿ ಪರಮೇಶ್ವರ್ ಖಡಕ್ ಆಗಿ ಹೇಳಿದರು. ಜನಾರ್ದನ್ ರೆಡ್ಡಿ ಅವರನ್ನ ಏನು ಅರೆಸ್ಟ್ ಮಾಡಿದ್ದಾರೆ ಅದರ ಬಗ್ಗೆ ಕೋರ್ಟು ಪ್ರತಿಕ್ರಿಯೆ ಮಾಡಿದೆ. ಸಾಕ್ಷ್ಯಾಧಾರಗಳು ನೇರವಾದಂತಹ ಸಾಕ್ಷ್ಯಾಧಾರಗಳು ಇಲ್ಲ ಹಾಗೆ ಅಂತೇಳಿ ಅವರಿಗೆ ಪೊಲೀಸ್ನವರಿಗೆ ಅವರು ಕೇಳಿದ್ದಾರೆ. ಪೊಲೀಸ್ನವರು ಅವರಿಗೆ ಉತ್ತರ ಕೊಡ್ತಾರೆ, ಯಾಕೆಂದ್ರೆ ಕಾನೂನಿನ ಚೌಕಟ್ಟಿನಲ್ಲಿ ಏನ್ ಕೆಲಸ ಮಾಡಬೇಕು ಅನ್ನೋದು ಅವರಿಗೆ ಗೊತ್ತಿದೆ. ಹಾಗಾಗಿ ಅದರ ಸಮರ್ಥನೆಯನ್ನ ಅಥವಾ ಅದಕ್ಕೆ ಕೊಡಬೇಕಾದಂತ ಎಕ್ಸ್ಪ್ಲನೇಷನ್ ಅನ್ನ ಕೋರ್ಟ್ಗೆ ಕೊಡ್ತಾರೆ. ಇಲ್ಲ, ಯಾವ ರಾಜಕೀಯನೂ ಇಲ್ಲ ಇದರಲ್ಲಿ, ಯಾವುದೇ ರಾಜಕೀಯ ಒತ್ತಡ ಇಲ್ಲ. ಅವರಿಗೆ ಸಿಕ್ಕಿದಂತ ಮಾಹಿತಿಗಳ ಆಧಾರದ ಮೇಲೆ ಅವರು ಕ್ರಮ ತಗೊಂಡಿದ್ದಾರೆ, ಅದನ್ನ ಕೋರ್ಟ್ಗೆ ಅವರು ಪ್ರೊಡ್ಯೂಸ್ ಮಾಡ್ತಾರೆ, ದಾಖಲಾತಿಗಳನ್ನ ಎಲ್ಲ ಕೊಡ್ತಾರೆ. ಅದೆಲ್ಲ ಅವರ ಕೋರ್ಟಿನ ಅಬ್ಸರ್ವೇಷನ್. ಅದಕ್ಕೆ ಏನೆಲ್ಲ ಕೊಡಬೇಕು ಮಾಹಿತಿಯನ್ನ ಪೊಲೀಸ್ ಇಲಾಖೆ, ಪೊಲೀಸಿನ ಸಿಸಿಬಿ ಅವರು ಕೊಡ್ತಾರೆ. ಯಾರನ್ನು ನಾವು ಟಾರ್ಗೆಟ್ ಮಾಡಿಲ್ಲ, ಟಿಪ್ಪು ಜಯಂತಿ ಸರ್ಕಾರದ ಕಾರ್ಯಕ್ರಮ, ಅದಕ್ಕೆ ಟೀಕೆ ಟಿಪ್ಪಣಿಗಳು ಯಾವಾಗಲೂ ಕೂಡ ಬಂದಿದೆ, ಬರ ಬಂದಿದೆ, ವಿರೋಧ ಬಂದಿದೆ, ಕೆಲವು ಸಂದರ್ಭದಲ್ಲಿ ಅವಹೇಳನಕಾರಿಯಾದಂತಹ ಕಮೆಂಟ್ಗಳು ಬಂದಿದೆ. ಅಂತ ಸಂದರ್ಭದಲ್ಲಿ ಕಾನೂನಿನ ಚೌಕಟ್ಟಿನಲ್ಲಿ ಏನ್ ಕ್ರಮ ತಗೊಳ್ಬೇಕು ಅವ್ರು ಯಾರಾದರೂ ಇರ್ಬೋದು, ಅವರಿಗೆ ಆ ಕ್ರಮವನ್ನ ತಗೊಳ್ಳೋದಿಕ್ಕೆ ಸೂಚನೆ ಕೊಟ್ಟಿದೆ. ಮೊದಲೇ ಈಗ ನಾನು ಟಿಪ್ಪು ಜಯಂತಿ ಆಗುವ ಮೊದಲೇ ನಾನು ಕೂಡ ಒಂದು ಹೇಳಿಕೆ ಕೊಟ್ಟಿದ್ದೆ, ಯಾರು ಕೂಡ ಪರ ವಿರೋಧ ಈ ಕಮೆಂಟ್ಗಳನ್ನ ಸೋಷಿಯಲ್ ಮೀಡಿಯಾದಲ್ಲಿ ಟೀಕೆ ಟಿಪ್ಪಣಿಗಳನ್ನ ಮಾಡಬೇಕು ಜಯಂತಿನ ಅಥವಾ ಮಾಡಬಾರದು ಅದ್ರ ಬಗ್ಗೆ ಮಾತಾಡಲಿ, ಅವಹೇಳನಕಾರಿಯಾಗಿ ಮಾಡುವಂತದ್ದು, ಪ್ರಚೋದನಕಾರಿಯಾಗಿ ಮಾಡುವಂತದ್ದನ್ನ ಮಾಡಬೇಡಿ ಅಂತೇಳಿ ನಾನು ಕೂಡ ಮನವಿ ಮಾಡಿದ್ದೆ. ಹೌದು, ಅವ್ರ ಮೇಲೂ ಕ್ರಮ ತಗೊಳ್ತಾರೆ, ಅವ್ರ ಮೇಲೂ ಕೂಡ ಕ್ರಮ ತಗೊಳ್ತಾರೆ. ಯಾವ ಪ್ರಚೋದನಕಾರಿಯಾದಂತ ಮಾತುಗಳು, ಪ್ರಚೋದನಕಾರಿಯಾದಂತ ಪೋಸ್ಟಿಂಗ್ಸ್ ಮೀಡಿಯಾ ಸೋಷಿಯಲ್ ಮೀಡಿಯಾದಲ್ಲಿ, ಅಂಥವ್ರ ಮೇಲೆ ಕ್ರಮ ತಗೊಳ್ಬೇಕು, ತಗೊಳ್ತಾರೆ. ಇಲ್ಲ, ಆ ರೀತಿ ಮುಂದಿನ ವರ್ಷಕ್ಕೆ ನೋಡೋಣ, ಈಗ ಯಾಕೆ ಮಾತಾಡ್ತೀನಿ ಆತರ ಏನಿಲ್ಲ. ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ರಾಮಕೃಷ್ಣ, ಮಾಜಿ ಶಾಸಕ ಶಫಿ ಅಹಮದ್, ರಫೀಕ್ ಅಹಮದ್, ಕೆಪಿಸಿಸಿ ವಕ್ತಾರ ಮುರಳೀಧರ ಹಲಪ್ಪ ಮತ್ತಿತರರು ಪಾಲ್ಗೊಂಡಿದ್ದರು. ರೈತರು ಸಹಕಾರಿ ಬ್ಯಾಂಕ್ಗಳ ಸೌಲಭ್ಯ ಪಡೆದು ಅಭಿವೃದ್ಧಿ ಹೊಂದುವಂತೆ ಸಹಕಾರಿ ಮಹಾಮಂಡಳದ ಅಧ್ಯಕ್ಷ ಗಂಗಣ್ಣ ತಿಳಿಸಿದ್ದಾರೆ. ಇಂದು ಸಹಕಾರಿ ಕ್ಷೇತ್ರ ಉತ್ತಮವಾಗಿ ಬೆಳೆದಿದೆ. ಸಹಕಾರಿ ಬ್ಯಾಂಕ್ಗಳು ರೈತರ ನೆರವಿಗೆ ನಿಂತಿದ್ದು ರೈತರ ಅಭಿವೃದ್ಧಿಗೆ ಸಹಕಾರಿಯಾಗುತ್ತಿವೆ ಎಂದು ಕರ್ನಾಟಕ ರಾಜ್ಯ ಸರ್ಕಾರ ಮಂಡಳದ ಅಧ್ಯಕ್ಷ ಎನ್ ಗಂಗಣ್ಣ ತಿಳಿಸಿದರು.
ರಾಜ್ಯ ಸಹಕಾರ ಮಹಾಮಂಡಲ, ಜಿಲ್ಲಾ ಸಹಕಾರ ಯೂನಿಯನ್, ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್, ಸಹಕಾರಿ ಹಾಲು ಒಕ್ಕೂಟ, ಸಹಕಾರ ಇಲಾಖೆ, ಟಿಎಪಿಸಿಎಂಎಸ್ ಲಿಮಿಟೆಡ್, ಸ್ವಾಮಿ ವಿವೇಕಾನಂದ ಸಹಕಾರ ಸಂಘದ ಸಹಯೋಗದಲ್ಲಿ 65ನೇ ಅಖಿಲ ಭಾರತ ಸಹಕಾರ ಸಪ್ತಾಹದ ಅಂಗವಾಗಿ ತುಮಕೂರಿನಲ್ಲಿ ನಡೆದ ಸಹಕಾರ ಮಾರಾಟ, ಸಂಸ್ಕರಣ ಮತ್ತು ಶೇಖರಣೆ ದಿನ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು. ಸಹಕಾರಿ ಕ್ಷೇತ್ರಕ್ಕೆ ಹಲವಾರು ಕೊಡುಗೆ ನೀಡಿದ್ದಾರೆ. ಅದರಲ್ಲೂ ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷ ಕೆಎನ್ ರಾಜುಣ್ಣ ಅವರು ಸಹಕಾರಿ ಕ್ಷೇತ್ರದ ಬೆಳವಣಿಗೆಗೆ ಶ್ರಮಿಸಿ ಆ ಮೂಲಕ ರೈತರಿಗೆ ಅಗತ್ಯವಾದ ಸಾಲ ಸೌಲಭ್ಯ ನೀಡುವ ಮೂಲಕ ಅವರ ಅಭಿವೃದ್ದಿಗೆ ಕಾರಣವಾಗಿದ್ದಾರೆ. ಜೊತೆಗೆ ರೈತರಿಗೆ ಹೆಚ್ಚು ನೆರವು ನೀಡುವ ಮೂಲಕ ಡಿಸಿಸಿ ಬ್ಯಾಂಕ್ ತನ್ನದೆಯಾದ ಛಾಪು ಮೂಡಿಸಿದೆ ಎಂದರು. ಸಹಕಾರ ಸಪ್ತಾಹ ಪ್ರಯುಕ್ತ ಉತ್ತಮ ಸಾಧನೆ ಮಾಡಿದ ಸಹಕಾರ ಬಂಧುಗಳಿಗೆ ಬೀದರ್ನಲ್ಲಿ ನಡೆಯುವ ಕಾರ್ಯಕ್ರಮದಲ್ಲಿ ಸಹಕಾರ ಪ್ರಶಸ್ತಿ ನೀಡಿ ಗೌರವಿಸಲಾಗುವುದು. ಸಿಎಂ ಕುಮಾರಸ್ವಾಮಿ ಪ್ರಶಸ್ತಿ ಪ್ರದಾನ ಮಾಡಲಿದ್ದಾರೆ ಎಂದರು. ನಮ್ಮ ಜಿಲ್ಲೆಗಳಲ್ಲಿ ಬರ್ತಕ್ಕಂಥ 10 ತಾಲೂಕಿನಲ್ಲಿ ಸಹಕಾರ ಸಂಘಗಳಲ್ಲಿ ಉನ್ನತ ಕೆಲಸ ಮಾಡಿ ಸಹಕಾರ ಕ್ಷೇತ್ರದಲ್ಲಿ ಸೇವೆಯನ್ನು ಮಾಡಿರ್ತಕ್ಕಂಥ ಗಣ್ಯ ವ್ಯಕ್ತಿಗಳನ್ನು ಸನ್ಮಾನಿಸಬೇಕು ಅನ್ನೋ ಉದ್ದೇಶದ ಸ್ಥಳದ ಐದು ಆರು ವರ್ಷಗಳಿಂದ ಕೂಡ ಸತತವಾಗಿ 10 ತಾಲೂಕಿನಿಂದ 5-5 ಜನರನ್ನ ಸನ್ಮಾನ ಮಾಡಿ ಅವರಿಗೆ ಪ್ರೋತ್ಸಾಹ ಕೊಡ್ತಕ್ಕಂಥ ಕೆಲಸ ಮಾಡ್ತಕ್ಕಂಥ ನಿಜಕ್ಕೂ ಸಹ ಬಹಳ ಮೆಚ್ಚಬೇಕಾಗಿರ್ತಕ್ಕಂಥ ಕೆಲಸ. ಈ ರೀತಿಯ ಕೆಲಸ ಇನ್ನು ಮುಂದಿನ ದಿನಗಳಲ್ಲಿ ಹೆಚ್ಚು ಆಗಲಿ. ಏನಿ ಒಂದು ರಾಜ್ಯ ಮಟ್ಟದಲ್ಲಿ ನಾಳೆ 20 ಮಾರ್ಗದಲ್ಲಿ ನಾಳೆ 15 ಕಾರ್ಯಕ್ರಮ ಉದ್ಘಾಟನೆ ಆಗ್ತದೆ. ಆ ಕಾರ್ಯಕ್ರಮದಲ್ಲಿ ರಾಜ್ಯ ವ್ಯಾಪ್ತಿಯಲ್ಲಿ ಉತ್ತಮ ಸೇವೆ ಸಲ್ಲಿಸಿರ್ತಕ್ಕಂಥ ಸಹಕಾರ ಬಂಧುಗಳಿಗೆ ಸಹಕಾರ ರತ್ನವನ್ನು ನೀಡತಕ್ಕಂಥ ಕೆಲಸ ಕೂಡ ನಾಳೆ ಬೀದರ್ನಲ್ಲಿ ಸನ್ಮಾನಿಯ ರಾಜ್ಯದ ಮುಖ್ಯಮಂತ್ರಿಗಳು ಕುಮಾರಸ್ವಾಮಿ ಅವರು ಮತ್ತೆ ಸಹಕಾರ ಸಚಿವರಾದಂತಹ ಶಾಸಕರು ಕೂಡ ಒಂದು ವೇದಿಕೆಯಲ್ಲಿ. ಸಹಕಾರ ಯೂನಿಯನ್ ಜಿಲ್ಲಾಧ್ಯಕ್ಷ ಬಿಜಿ ವೆಂಕಟೇಗೌಡ ಮಾತನಾಡಿ, ರೈತರಿಗೆ ಸಹಕಾರ ಬ್ಯಾಂಕ್ಗಳಿಂದ ಹೆಚ್ಚಿನ ನೆರವು ಸಿಗುತ್ತದೆ. ಇದನ್ನ ರೈತರು ಸದುಪಯೋಗ ಪಡಿಸಿಕೊಳ್ಳಬೇಕು. ರೈತರಿಗೆ ಅನುಕೂಲವಾಗುವ ನಿಟ್ಟನಲ್ಲಿ ರೈತರು ಬೆಳೆ ಶೇಖರಿಸಿಡಲು ಮುಂದೆ ಗೋಡನ್ಗಳ ನಿರ್ಮಾಣಕ್ಕೆ ಕ್ರಮ ಕೈಗೊಳ್ಳಲಾಗುವುದು ಎಂದು ಹೇಳಿದರು. ವಾಲ್ಮೀಕಿ ಸಹಕಾರ ಸಂಘದ ಅಧ್ಯಕ್ಷ ಬಿಜಿ ಕೃಷ್ಣಪ್ಪ, ವಿವೇಕಾನಂದ ಸಹಕಾರ ಸಂಘದ ಅಧ್ಯಕ್ಷ ಪಿ ಮೂರ್ತಿ, ವಿಜಯಕುಮಾರ್, ಮುನೇಗೌಡ, ಕಾಂತರಾಜು ಇತರರು ಇದ್ದರು. ತುಮಕೂರು ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಜವಾಹರಲಾಲ್ ನೆಹರೂರವರ 129ನೇ ಜನ್ಮ ದಿನಾಚರಣೆಯನ್ನು ಅದ್ದೂರಿಯಾಗಿ ಆಚರಿಸಲಾಯಿತು. ದೇಶದ ಮೊಟ್ಟ ಮೊದಲನೇ ಪ್ರಧಾನಿ ಮಂತ್ರಿಯಾದ ಪಂಡಿತ್ ಜವಾಹರಲಾಲ್ ನೆಹರು ಅನುಷ್ಠಾನಕ್ಕೆ ತಂದ ಪಂಚವಾರ್ಷಿಕ ಯೋಜನೆಯಲ್ಲಿ ಶಿಕ್ಷಣ, ಕೈಗಾರಿಕೆ ಹಾಗೂ ಸಾಮಾಜಿಕ ನ್ಯಾಯಕ್ಕೆ ಆದ್ಯತೆ ನೀಡಿದರೆಂದು ರಾಜ್ಯದ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಬಣ್ಣಿಸಿದರು. ತುಮಕೂರಿನ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಜವಾಹರಲಾಲ್ರವರ 129ನೇ ಜನ್ಮ ದಿನಾಚರಣೆ ಕಾರ್ಯಕ್ರಮದಲ್ಲಿ ನೆಹರೂರವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ಪರಮೇಶ್ವರ್ ಮಾತನಾಡಿದರು. ನೆಹರೂರವರು ಹಸಿರು ಕ್ರಾಂತಿಯ ಹರಿಕಾರರಾಗಿದ್ದು ದೇಶದಲ್ಲಿ ಆರ್ಥಿಕ ಸ್ವಾವಲಂಬನೆ ಬರಲು ನೆಹರೂರವರು ಮೂಲ ಕಾರಣವೆಂದು ಹೇಳಿದರು. ನೆಹರೂರವರು ಪ್ರಧಾನಿ ಆಗಿದ್ದರ ಬಗ್ಗೆ ಬಿಜೆಪಿ ಮುಖಂಡರುಗಳು ಟೀಕೆ ಮಾಡುತ್ತಿರುವ ಬಗ್ಗೆ ಪ್ರಸ್ತಾಪಿಸಿ, ಮಹಾತ್ಮಗಾಂಧಿರವರ ಸಲಹೆ ಮೇರೆಗೆ ನೆಹರು ಪ್ರಧಾನಿಯಾದರೆ ವಿನಃ ಯಾವುದೇ ಲಾಬಿ ನಡೆಸಿಲ್ಲವೆಂದು ಬಿಜೆಪಿಯವರಿಗೆ ತಿರುಗೇಟು ನೀಡಿದರು. ಬಿಜೆಪಿಯವರು ಮೊದಲು ಭಾರತದ ರಾಜಕೀಯ ಇತಿಹಾಸ ಅಧ್ಯಯನ ಮಾಡಿ ಆನಂತರ ಟೀಕೆ ಮಾಡಲಿ ಎಂದರು. ಸ್ವತಂತ್ರ ಚಳವಳಿಯಲ್ಲಿ ಗಾಂಧೀಜಿರವರ ಬಲಗೈ ಬಂಟರಾಗಿ ನೆಹರೂರವರು ಶ್ರಮಿಸಿದರೆಂದು ಪರಮೇಶ್ವರ್ ಸ್ಮರಿಸಿಕೊಂಡರು. ದೇಶದ ಅಭಿವೃದ್ದಿಗೆ ನೆಹರೂರವರು ತಳಪಾಯ ಹಾಕಿದ್ದನ್ನು ನೆನಪಿಸಿಕೊಂಡರು. ಪ್ರಧಾನಿ ಮೋದಿರವರು ಕಪ್ಪು ಹಣವನ್ನು ತಡೆಗಟ್ಟಲು ನೋಟುಗಳನ್ನು ಅಮಾನ್ಯೀಕರಣಗೊಳಿಸಿದ್ದಾಗಿ ಹೇಳುತ್ತಿರುವುದು ಅಪ್ಪಟ ಸುಳ್ಳು ಎಂದು ಲೇವಡಿ ಮಾಡಿದರು. ನೀವು ನಮಗೆ ದೇಶದ ಜನರಿಗೆ ಹೇಳಿದ್ದು ಕಪ್ಪು ಹಣ ಇದೆ, ಆ ಕಪ್ಪು ಹಣವನ್ನು ನಾನು ಸರಿಪಡಿಸತಕ್ಕಂತ ರೀತಿಯಲ್ಲಿ ಪ್ಯಾರಲಲ್ ಎಕಾನಮಿ ನಡೀತಾ ಇದೆ ಈ ದೇಶದಲ್ಲಿ, ಅದನ್ನ ನಾನು ಎಲ್ಲ ಬದಲಾವಣೆ ಮಾಡ್ತೀನಿ, ಅದನ್ನು ನಿಲ್ಲಿಸ್ತೇನೆ ಅಂತಕ್ಕಂತ ಒಂದು ಕಾರಣ. ಮತ್ತೊಂದು ಕಾರಣ, ಈ ಹಣ ಕಪ್ಪು ಹಣವನ್ನ ಟೆರರಿಸ್ಟ್ಗಳು ಯೂಸ್ ಮಾಡ್ತಾರೆ,
ಆ ಟೆರರಿಸ್ಟ್ ಗಳು ಯೂಸ್ ಮಾಡೋದ್ರಿಂದ ನಮಗೆ ಆಂತರಿಕ ಭದ್ರತೆ ಹಾಳಾಗ್ತದೆ. ಅದಕ್ಕೋಸ್ಕರ ನಾನು ಆ ಟೆರರಿಸ್ಟ್ ಗಳಿಗೆ ಹೋಗುವಂತಹ ಕಪ್ಪು ಹಣವನ್ನ ನಿಲ್ಲಿಸ್ತೇನೆ. ಈ ರೀತಿ ಕಾರಣಗಳನ್ನ ಕೊಟ್ಟು ನೋಟು ಅಮಾನ್ಯೀಕರಣ ಮಾಡತಕ್ಕಂತ ರೀತಿ ಪ್ರಯತ್ನವನ್ನ ಮಾಡಿದ್ರು. ಎಷ್ಟು 14,00,000,000,000 ಹಣ ನಮ್ಮ ರಾಷ್ಟ್ರದಲ್ಲಿ ಇದ್ದಂತ ಕರೆನ್ಸಿ. ಅದರಿಂದ ಮಾಜಿ ಶಾಸಕ ಡಾ ಎಸ್ ರಫೀಕ್ ಅಹಮದ್ ಮಾತನಾಡಿ, ಮಹಾತ್ಮ ಗಾಂಧೀಜಿಯವರ ಜೊತೆ ಸ್ವಾತಂತ್ರ್ಯ ಹೋರಾಟದಲ್ಲಿ ಪಾಲ್ಗೊಂಡ ನೆಹರೂರವರು ದೇಶಕ್ಕೆ ಸ್ವಾತಂತ್ರ್ಯ ಬಂದ ನಂತರ ನೆಹರೂರವರು ಪ್ರಥಮ ಪ್ರಧಾನಿ ಆದರೆಂದು ತಿಳಿಸಿದರು. ನೆಹರೂರವರು ತಮ್ಮ ಹುಟ್ಟುಹಬ್ಬವನ್ನು ಮಕ್ಕಳ ದಿನಾಚರಣೆಯನ್ನಾಗಿ ಆಚರಿಸುವ ಮೂಲಕ ವಿಶೇಷತೆ ಮೆರೆದಿದ್ದಾರೆಂದು ಹೇಳಿದರು. ರಾಹುಲ್ ಗಾಂಧಿರವರನ್ನ ಮುಂದಿನ ಪ್ರಧಾನಮಂತ್ರಿಯನ್ನಾಗಿ ಮಾಡಲು ಪ್ರತಿಯೊಬ್ಬ ಕಾರ್ಯಕರ್ತರು ಮನೆ ಮನೆಗೆ ತೆರಳಿ ಪಕ್ಷದ ಪ್ರಚಾರ ನಡೆಸಲು ಆರಂಭ ಮಾಡಬೇಕೆಂದು ತಿಳಿಸಿದರು. ಅವರ ಹುಟ್ಟುಹಬ್ಬವನ್ನ ನಾವು ಅರ್ಥಪೂರ್ಣವಾಗಿ ಆಚರಣೆ ಮಾಡ್ತಾ ಇದ್ದೀವಿ. ಎಲ್ಲರೂ ಅವರ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾರೆ, ಆದರೆ ಕೆಲವು ರಾಜಕಾರಣಿಗಳು, ಕೆಲವು ದಿಗ್ಗಜರು ಅವರ ಹುಟ್ಟುಹಬ್ಬವನ್ನು ಆಚರಣೆ ಮಾಡುವ ಸಂದರ್ಭದಲ್ಲಿ ಅವರ ಹುಟ್ಟುಹಬ್ಬದ ಬದಲಾಗಿ ಬೇರೆ ದಿನಾಚರಣೆ ಆಚರಣೆ ಮಾಡಲಿಕ್ಕೆ ಅವರು ಆದೇಶಿಸುತ್ತಾರೆ. ಉದಾಹರಣೆಗೆ ಸರ್ವಪಲ್ಲಿ ರಾಧಾಕೃಷ್ಣ ಅವರು, ಅವರ ಹುಟ್ಟುಹಬ್ಬದಂದು ನಾವು ಶಿಷ್ಯರ ದಿನಾಚರಣೆ ಆಚರಣೆ ಮಾಡ್ತೀವಿ. ಅದೇ ರೀತಿಯಾಗಿ ಇವತ್ತು ನವೆಂಬರ್ 14,1889 ಜನಿಸಿದ ನಮ್ಮ ದೇಶದ ಪ್ರಪ್ರಥಮ ಪ್ರಧಾನಮಂತ್ರಿಯಾದ ನೆಹರು ಅವರ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತೀವಿ ಅಂತ ಹೇಳಿಬಿಟ್ಟು ಅವರ ಆತ್ಮೀಯರು ಅವರ ಬರೀ ಬರಿ ಹೋಗಿ ಕೇಳಿದಾಗ ಅವರು ಒಂದೇ ಒಂದು ಮಾತು ಹೇಳ್ತಾರೆ, ಅವತ್ತು ನವೆಂಬರ್ 14 ನನ್ನ ಹುಟ್ಟುಹಬ್ಬವಾಗಿ ನೀವು ಆಚರಣೆ ಮಾಡಬೇಡಿ, ನನಗೆ ಮಕ್ಕಳು ಅಂದರೆ ಬಹಳ ಇಷ್ಟ, ಅವತ್ತು ಮಕ್ಕಳ ದಿನಾಚರಣೆ ಆಚರಣೆ ಮಾಡಿ ಅಂತ ಹೇಳಿದಾಗ ಅಲ್ಲಿಯಿಂದ ಇವತ್ತು ಪ್ರತಿ ವರ್ಷವೂ ಕೂಡ ನಾವು ನವೆಂಬರ್ 14 ಮಕ್ಕಳ ದಿನಾಚರಣೆಯನ್ನು ಆಚರಣೆ ಮಾಡಿ ನೆಹರೂರವರನ್ನು ಸ್ಮರಿಸುತ್ತೀವಿ. ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ರಾಮಕೃಷ್ಣ, ಮಾಜಿ ಶಾಸಕ ಎಸ್ ಶಫಿ ಅಹಮದ್, ಕೆಪಿಸಿಸಿ ವಕ್ತಾರ ಮುರಳೀಧರ ಹಲಪ, ಜಿಲ್ಲಾ ಕಾಂಗ್ರೆಸ್ ಮಾಜಿ ಅಧ್ಯಕ್ಷ ಕಿಂಚಮಾರಿಯ, ಜಿಲ್ಲಾ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷೆ ಏಂದಿರಾ ದಿನನಾಯಕ, ಕಾಂಗ್ರೆಸ್ನ ಎಸಿಸಿ ಘಟಕದ ಜಿಲ್ಲಾಧ್ಯಕ್ಷ ನಿಂಗರಾಜ್, ಎಸ್ಟಿ ಘಟಕದ ಅಧ್ಯಕ್ಷ ದುಬಿ ಮಲ್ಲೇಶ್, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಮೆಹಬೂಬಾಷಾ, ಆಟೋರಾಜ್ ಮತ್ತಿತರರು ಪಾಲ್ಗೊಂಡಿದ್ದರು. ಮಧುಗಿರಿ ತಾಲೂಕಿನ ಹಳೆಹಟ್ಟಿಯಲ್ಲಿ ಕರಡಿ ದಿಢೀರ್ ದಾಳಿ ಮಾಡಿ ರೈತ ಚಿಗಲಿಂಗಪ್ಪರನ್ನ ಗಾಯಗೊಳಿಸಿದ. ರೈತನ ಮೇಲೆ ಕರಡಿಯೊಂದು ದಾಳಿ ಮಾಡಿ ತೀವ್ರವಾಗಿ ಗಾಯಗೊಳಿಸಿದ ಘಟನೆ ಮಧುಗಿರಿ ತಾಲೂಕಿನಲ್ಲಿ ನಡೆದಿದೆ. ಕಸಬಾ ಹೋಬಳಿಯ ಹಳೆಹಟ್ಟಿಯ ಚಿಗಲಿಂಗಪ್ಪ ಎಂಫೋರು ಬೆಳಗಿನ ಜಾವ ಮನೆಯಿಂದ ಅಂಗಡಿಗೆ ಹೋಗುವಾಗ ಪೊದೆಯಲ್ಲಿ ಕುಳಿತಿದ್ದ ಕರಡಿ ದಿಢೀರ್ ದಾಳಿ ಮಾಡಿತ್ತು. ಈ ದಾಳಿಯಿಂದಾಗಿ ಚಿಗಲಿಂಗಪ್ಪ ತೀವ್ರವಾಗಿ ಗಾಯಗೊಂಡು ಮಧುಗಿರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದಿದ್ದಾರೆ, ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಬೆಡ್ಶೀಟ್ ಹಾಕೊಂಡಿದ್ದೆ, ಹೋಗುವಾಗ ಅಮೃತಲ್ಲಿತ್ತು. ನಾವು ಒತ್ತಾಡಿ ಕಣ್ಣು ಹೋಗ ಎಲ್ಲರೂ ಕಲ್ಕೊಂಡ್ಬಿಟ್ಟು ಓಡಿಸ್ಬಿಟ್ಟು ನಾಯಿಗೂ ಬೇರೆ ಬಂದು ಇದಾಗೋಗ್ಬಿಟ್ಟು ಮತ್ತಲ್ಲೇ ಅದು ಹೊರಟೋಗ ಬಿದ್ದ ಕಡೆಗೆ ಎಲ್ಲ ಹೊಡ್ಕೊಂಡ್ಬಿಟ್ಟು ಹೊರಟೋಗ್ತಲ್ಲೇ ಆಸ್ಪತ್ರೆಗೆ ಕರ್ಕೊಂಡು ಗೌರ್ಮೆಂಟ್ ಆಸ್ಪತ್ರೆ. ಈ ಭಾಗದಲ್ಲಿ ಕರಡಿ ಮತ್ತು ಚಿರತೆ ಕಾಟ ಜಾಸ್ತಿಯಾಗಿದ್ದು ಅರಣ್ಯ ಇಲಾಖೆಯವರು ವಿಶೇಷ ಗಮನ ನೀಡಬೇಕೆಂದು ನಾಗರಿಕರು ಒತ್ತಾಯಿಸಿದ್ದಾರೆ. ತಿಪಟೂರಿನಲ್ಲಿ ದಿವಂಗತ ನಟ ಶಂಕರ್ ನಾಗರವರ ಹುಟ್ಟುಹಬ್ಬವನ್ನ ಅಭಿಮಾನಿಗಳು ಕೇಕ್ ಕತ್ತರಿಸಿ ಅದ್ದೂರಿಯಾಗಿ ಆಚರಿಸಿದರು. ತಿಪಟೂರಿನಲ್ಲಿ ದಿವಂಗತ ನಟ ಶಂಕರ್ ನಾಗರವರ ಜನ್ಮ ದಿನಾಚರಣೆಯನ್ನ ಅದ್ದೂರಿಯಾಗಿ ಆಚರಿಸಲಾಯಿತು. ತಿಪಟೂರಿನ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಬಳಿಯಲ್ಲಿರುವ ಆಟೋ ನಿಲ್ದಾಣದಲ್ಲಿ ಶಂಕರ್ ನಾಗವರ ಹುಟ್ಟುಹಬ್ಬವನ್ನ ಅದ್ದೂರಿಯಾಗಿ ಆಚರಿಸಿ ಕೇಕ್ ಕತ್ತರಿಸಿ ಸಿಹಿ ಹಂಚಿ ಸಂಭ್ರಮಿಸಿದರು. ಈ ಸಂದರ್ಭದಲ್ಲಿ ಶಂಕರ್ ನಾಗ್ ಅಭಿಮಾನಿ ಸುಪ್ರೀತ್ ಮಾತನಾಡಿ, ಹಲವಾರು ವರ್ಷಗಳಿಂದ ಶಂಕರ್ ನಾಗರವರ ಹುಟ್ಟುಹಬ್ಬವನ್ನ ಆಚರಿಸಿಕೊಂಡು ಬರಲಾಗುತ್ತಿದ್ದು ಶಂಕರ್ ನಾಗ್ ಒಬ್ಬ ಕ್ರಿಯಾತ್ಮಕ ನಟ ಹಾಗೂ ನಿರ್ದೇಶಕರಾಗಿದ್ದಾರೆಂದು ತಿಳಿಸಿದರು. ಶಂಕರ್ ನಾಗ್ ಅಭಿಮಾನಿಗಳ ಪಾಲಿಗೆ ಆಟೋ ಶಂಕರ್ ಆಗಿದ್ದಾರೆಂದು ಹೇಳಿದರು. ಕಿರಣ್ ಕುಮಾರ್, ಕೃಷ್ಣಮೂರ್ತಿ, ರವಿ ಶಂಕರ್, ನಟರಾಜ್, ವಿಜಯ್, ಶ್ರೀನಿವಾಸ್, ಹರೀಶ್, ರವಿಕುಮಾರ್, ಯತೀಶ್ ಪಾಲ್ಗೊಂಡಿದ್ದರು. ಇಲ್ಲಿಗೆ ಎ ಡಿಜಿಟಲ್ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಹೆಚ್ಚಿನ ಮಾಹಿತಿಗಾಗಿ ವೀಕ್ಷಿಸಿ ಎ ಡಿಜಿಟಲ್.